ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪು ಸರ್ನ ಎಷ್ಟು ನೆನೆಸ್ಕೊಂಡ್ರು ಅದು ಮನಸ್ಸಿಗೆ ತುಂಬಾ ಕಾಡುವಂತ ಒಂದು ಇದು ಮುಗಿಯದ ಪ್ರಯಾಣ. ಅವ್ರನ್ನ ನೆನೆಸ್ಕೊಂಡೇ ಇರುವಂತ ದಿನನೇ ಇಲ್ಲ. ನಾನಂತಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತ ಎಲ್ಲಾ ಟೆಕ್ನಿಷಿಯನ್ಸ್ಗಳು, ಎಲ್ಲಾ ಆರ್ಟಿಸ್ಟ್ಗಳು ಎಲ್ಲರೂ ನೆನೆಸ್ಕೊಳ್ಳುವಂತ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಅಪ್ಪು ಸರ್. ಅವರಿಂದ ಎಷ್ಟೋ ಜನ ಊಟ ತಿಂದಿದ್ದಾರೆ, ಅವರ ಪ್ರೊಡಕ್ಷನ್ ಹೌಸಲ್ಲಿ ಎಷ್ಟೋ ಜನರಿಗೆ ಊಟ ಹಾಕಿದ್ದಾರೆ. ಕಾಣದ ಕೈಯಿಂದ ಸಹಾಯ ಸಿಗೋದು ಅಂತ ಹೇಳ್ತಾರಲ್ವಾ, ಆ ಥರದ ವ್ಯಕ್ತಿ ಅಂತ ನಾವೆಷ್ಟೋ ಕೇಳಿದ್ವಿ. ಅಂದರೆ ಅವರು ನಮ್ಮ ಜೊತೆ ಇಲ್ದಿದ್ದಾಗ ಎಷ್ಟೋ ಜನರು ಅವ್ರ ಬಗ್ಗೆ ಕತೆ ಹೇಳಿರೋದು ಕೂಡ ಕೇಳಿದೀವಿ. ಅಂದರೆ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಅಕೌಂಟಲ್ಲಿ ಇಷ್ಟು ದುಡ್ಡು ಬಿತ್ತು, ಅದಾಯಿತು ಇದಾಯಿತು, ಆಮೇಲೆ ಗೊತ್ತಾಯ್ತು ಅದು ಅಪ್ಪು ಸರ್ ಕಡೆಯಿಂದ ಬಂದಿದ್ದು ಅಂತ, ಈ ಥರ ಕತೆಗಳೆಲ್ಲ ಕೇಳಿದ್ವಿ. ಸೊ ನನಗೆ ಅವರ ಜೊತೆಗೆ ಒಡನಾಟ ಅಂತ ಹೇಳಿದ್ರೆ ಹಿ ವಾಸ್ ಆಲ್ವೇಸ್ ಅವೈಲೇಬಲ್ ಆನ್ ವಾಟ್ಸ್ಆ್ಯಪ್. ಅಂದ್ರೆ ನಾನೇನಾದ್ರೂ ಅವ್ರಿಗೆ ಇಂಟ್ರೆಸ್ಟಿಂಗ್ ಯಾವ್ದಾದ್ರೂ ಒಂದು ನೆಟ್ಫ್ಲಿಕ್ಸ್ ಯಾವ್ದೋ ಲಿಂಕ್ ಕಳ್ಸಿರ್ತೀನಿ, ಅಥವಾ ಏನಾದ್ರೂ ಒಂದು ಸಿನಿಮಾ ಸಿನಾಪ್ಸಿಸ್ ಕಳ್ಸಿರ್ತೀನಿ, ಏನಾದ್ರೂ ಒಂದು ಮೆಟೀರಿಯಲ್ ಕಳ್ಸಿದ್ದಾಗ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ನೋ ಥರದ್ದು, ಅಥವಾ ಯಾವ್ದಾದ್ರೂ ವಿಷಯದ ಬಗ್ಗೆ ಡಿಸ್ಕಷನ್ ಕೂಡ ಆಗಿರೋದಿದೆ. ಅಂಡ್ ಹಿ ಹ್ಯಾಸ್ ಆಲ್ವೇಸ್ ಸೀನ್ ಮೀ ಆಸ್ ಅ ವೆರಿ ಸೆನ್ಸಿಬಲ್ ಯುನೋ ಗರ್ಲ್. ಅಂದ್ರೆ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು, ಹಿ ಟು ಆಲ್ವೇಸ್ ಟೆಲ್ ಮೀ ಸಮಥಿಂಗ್ ಟು ಟಾಕ್ ಟು ಯು, ಏನಾದ್ರೂ ಇರುತ್ತೆ ಮಾತಾಡೋದಿದ್ದೇ ಇರುತ್ತೆ ಮಾನವತ ಅನ್ನೋ ಥರದಲ್ಲಿ ಒಳ್ಳೊಳ್ಳೆ ಕಾನ್ವರ್ಸೇಷನ್ಸ್ಗಳು ಕೂಡ ಆಗಿದೆ. ಅದನ್ನ ಯಾವತ್ತು ಚೆರಿಷ್ ಮಾಡ್ತೀನಿ. ಎಷ್ಟೋ ಸತಿ ಅವರು ಸೋಲಾರ್ ಪ್ಲಾಂಟ್ಸ್ಗಳ ಬಗ್ಗೆ ಒಂದ್ಸತಿ ಕುತ್ಕೊಂಡು ಅರ್ಧ ಗಂಟೆ ಡಿಸ್ಕಸ್ ಮಾಡಿದ್ವಿ. ಒಂದ್ಸತಿ ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿನಿಮಾದ ಏನು ಒಂದು ಚಿಕ್ಕ ಜಲಕ್ಕೇನು ತೋರ್ಸಕ್ ಹೋಗಿದ್ವಿ. ಸೊ ಆವಾಗ ಅವರು ಯಾವ್ದೋ ಒಂದು ಭದ್ರಾವತಿನಲ್ಲಿ ಯಾವ್ದೋ ಒಬ್ಬ ಚಿಕ್ಕ ಹುಡುಗ ಸೈನ್ಸ್ ಬಗ್ಗೆ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋದ್ರ ಬಗ್ಗೆ ಒಂದು ಲಿಂಕ್ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಎಷ್ಟೋ ಮಾತಾಡ್ತಾ ಇದ್ರು. ಎಷ್ಟು ಅಪ್ಡೇಟೆಡ್ ಆಗಿದ್ರಪ್ಪ ಇವರು ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಭದ್ರಾವತಿನಲ್ಲಿರೋ ಯಾವ್ದೋ ಹುಡುಗನ ಬಗ್ಗೆ ಒಂದು ಲಿಂಕ್ ತೋರಿಸ್ಬಿಟ್ಟು ನೋಡಿ ಹುಡುಗನ ಬಗ್ಗೆ ಕೇಳಿದಿರಾ ಅನ್ನೋ ಥರದಲ್ಲಿ ತೋರಿಸ್ಬಿಟ್ಟು ಮಾತಾಡಿದ್ರು. ಸೊ ಎಷ್ಟೋ ವಿಚಾರಗಳು ಅಂದ್ರೆ ಎಲ್ಲಾ ವಿಚಾರದ ಬಗ್ಗೆ ಅಪ್ಡೇಟ್ ಇಟ್ಕೊಂಡು ಅಂದ್ರೆ, ಅಂಡ್ ಪಕ್ಕಾ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡೋರು ಸರ್ ಅವರು. ಆ ಟೈಮಲ್ಲಿ ಐ ಥಿಂಕ್ ಅಮೆಝಾನ್ಗೆ ಅವ್ರು ತುಂಬ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ರು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು, OTT ಪ್ಲಾಟ್ಫಾರ್ಮ್ಸ್ ಬಗ್ಗೆ. ಅಂಡ್ ಅವ್ರು ಇಂಗ್ಲೀಷ್ ಫ್ಲೂಯೆನ್ಸಿ, ಓ ದೇವ್ರೆ, ಅಂದರೆ ಅಷ್ಟೊಂದು ಚೆನ್ನಾಗಿ ಮಾತಾಡೋರು. ಎಲ್ಲೂ ತೋರಿಸ್ಕೋತಾ ಇರಲಿಲ್ಲ ನನಗೆ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಅಂತ. ಎಲ್ಲ ಇಂಟರ್ವ್ಯೂಸಲ್ಲೂ ಕನ್ನಡದಲ್ಲೇ ಚೆನ್ನಾಗಿ ಮಾತಾಡೋರು. ಅನಿಸ್ತು ನಮಗೆ ಅಸಹ್ಯ ಆಗಿಬಿಡುತ್ತೆ, ಅಯ್ಯೋ ನಾವೆಷ್ಟು ಇಂಗ್ಲೀಷ್ ಪದಗಳನ್ನು ಬಳಕೆ ಮಾಡಿಬಿಡ್ತೀವಲ್ವಾ ಇಂಟರ್ವ್ಯೂಸಲ್ಲಿ, ಮಾತಾಡ್ತಾ ಮಾತಾಡ್ತಾ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆಯಲ್ಲ. ಎಸ್ಪೆಷಲಿ ನನಗೆ ಏನಂದರೆ 2 ವರ್ಷ ಕಾಲೇಜ್ಗೆ ಹೋಗಿ ಅಭ್ಯಾಸ ಆಗಿ ಅಲ್ಲೆಲ್ಲರೂ ಇಂಗ್ಲೀಷಲ್ಲಿ ಮಾತಾಡಿ ಒಂದೊಂದ್ಸತಿ ಇಂಟರ್ವ್ಯೂಲು ಸಲೀಸಾಗಿ ಬಂದ್ಬಿಡುತ್ತೆ. ಅವ್ರ ಹತ್ರ ಎಲ್ಲ ಕಲಿಯೋದು ಬಹಳಷ್ಟು ಇದೆ ಸರ್. ಇನ್ನೊಬ್ರು ಮೇಡಮ್, ಧೀರೇನ್ ರಾಮ್ಕುಮಾರ್. ಧೀರೇನ್ ಆಕ್ಚುಲಿ ಅಪ್ಪು ಸರ್ದು ಎಷ್ಟೋ ಒಂದು ರೆಪ್ಲಿಕೇಶನ್ ನಾನು ಧೀರೇನಲ್ಲಿ ನೋಡ್ತೀನಿ. ಆ ಒಂದು ಸ್ವಾಗ್ ಇರ್ಬೋದು, ಆ ಸ್ಮೈಲ್ ಇರ್ಬೋದು, ಅವ್ರ ನಡವಳಿಕೆ, ಒಂದು ಪ್ರಾಂಪ್ಟ್ ಅಟೆಂಪ್ಟ್ ಇದೆ, ಒಂದು ಇಮಿಟೇಷನಲ್ಲಿ ಒಂದು ಪ್ರಾಂಪ್ಟ್ ಅಟೆಂಪ್ಟ್ ಇದೆ. ಅಂದರೆ ನಾನು ಮಾಮನ್ ಥರ ಆಗಬೇಕು ಅನ್ನೋ ಥರದ್ರಲ್ಲಿ, ಅಂದರೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಸೋದು. ಈಗ ಬೆಳಗ್ಗೆನು ನೋಡ್ತಾ ಇದ್ದೆ ನಾನು, ಅವ್ರು ನಮ್ಸೋ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಬಂದು ಆಕ್ಟಿವ್ ಆಗಿದ್ದಾರೆ, ಎಲ್ಲರೂ ಬಂದು ಹಗ್ ಮಾಡಿದ್ರು, ಮಾತಾಡ್ಸಿದ್ರು, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಸಿದ್ರು. ಹಾ ಹೌದು, ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿದ್ರು ಎಲ್ಲ. ಅಂದ್ರೆ ಆ ಒಂದು ಲೆಗಸಿದು ಒಂದು ಚಿಕ್ಕ ಭಾಗವಾಗಿ ಬರ್ತಾ ಇದಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹ್ಯೂಮಿಲಿಟಿ ಅದು ಬರ್ಲೇಬೇಕಲ್ಲ ಫ್ಯಾಮಿಲಿ ಕಡೆಯಿಂದ. ಆಮೇಲೆ ಅವ್ರಿಗೆ ಫೇವ್ರೆಟ್ ಏನೇನು ಸ್ವೀಟ್ಸ್ ಇಲ್ಲಿ ಬುಫೆನಲ್ಲಿ ಯಾವ್ದು ಇಷ್ಟ ಆಯ್ತು ಅದೆಲ್ಲ ಪಾರ್ಸಲ್ ಮಾಡಿಸ್ಕೊಂಡ್ರು. ಬಿರಿಯಾನಿ ಚೆನ್ನಾಗಿತ್ತು ಅಂದ್ರೆ ಬಿರಿಯಾನಿ ಪಾರ್ಸಲ್ ಮಾಡಿಸ್ಕೊಂಡ್ರು, ಕಬಾಬ್ ಚೆನ್ನಾಗಿದೆ ಅಂತ ಅಂದ್ರೆ ಕಬಾಬ್ ಪಾರ್ಸಲ್ ಮಾಡ್ಕೊಂಡು, ತಿಂದಿದ್ದೆಲ್ಲ ಎಲ್ಲಿ ಹೋಗುತ್ತೆ ಧೀರೇನ್ ನಿಮ್ದು ಅಂತ. ಜಾಮೂನ್ ಚೆನ್ನಾಗಿದೆ ಅಂದ್ರು ಎರಡು ಪಾರ್ಸಲ್ ಮಾಡ್ರಿ ಮನೆಗೆ ತಗೊಂಡು ಹೋಗ್ತೀನಿ ಅಂತ. ಸೊ ಅಷ್ಟು ಒಂದು ಹ್ಯೂಮಿಲಿಟಿ ಇದೆ. ಸೊ ಐ ಥಿಂಕ್ ಐ ಆಲ್ಸೋ ಸೀನ್ ದಿಸ್ ಇನ್ ಅಪ್ಪು ಸರ್. ಊಟದ ವಿಷಯದಲ್ಲೆಲ್ಲ ತುಂಬಾ ಅಭಿರುಚಿ ಹೊಂದಿರೋರು. ಫಿಟ್ನೆಸ್ ಅಂತ ಅಂದಾಗ ಅವ್ರನ್ನ ಮೀರಿಸೋರೇ ಇಲ್ಲ. ಅವರು ಯಾವತ್ತೂ ಒಂದು ಮಾತು ಹೇಳೋದು, ಎಷ್ಟು ತಿಂತೀರಾ ಅದಷ್ಟು ಕರಗಿಸಿ, ತಿನ್ನೋದು ಮಾತ್ರ ಬಿಡ್ಬಿಡಿ, ಹೊಟ್ಟೆಗೆ ಮೋಸ ಮಾಡಬೇಡಿ ಅಂತ ಧೀರೇನು ಅದೇ ಡೈಲಾಗ್ ಹೊಡಿತಾ ಇರ್ತಾರೆ. ತಿನ್ನಿ ಕರಗಿಸಿ, ತಿನ್ನಿ ಕರಗಿಸಿ ಅಂತ. ಇನ್ನೊಬ್ರು ಕಿಚ್ಚ ಸುದೀಪ್. ಸುದೀಪ್ ಸರ್ ತುಂಬಾ ಇಷ್ಟ ಆಗೋ ವ್ಯಕ್ತಿ. ಸುದೀಪ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ ಕಾಲ ಮೇಲೆ ಕಾಲ ಕೂತ್ಕೋಬಾರ್ದು. ವೆಲ್, ಅದು ಹ್ಯಾಬಿಚುಯಲ್ ನಮ್ಮ ಹುಡುಗಿರ್ದ ಒಂದು ಜೆಸ್ಚರ್ ಅದು, ಇಟ್ ವಿಲ್ ಜಸ್ಟ್ ಕಮ್ ವೆರಿ ನ್ಯಾಚುರಲಿ. ಸುದೀಪ್ ಸರ್ ತುಂಬಾ ಇಂಟೆಲಿಜೆಂಟ್, ತುಂಬಾ ಸ್ಮಾರ್ಟ್, ತುಂಬಾ ಸೆನ್ಸಿಬಲ್. ಈ ವಿಚಾರ ನಮ್ಗೆ ಎಲ್ರಿಗೂ ಗೊತ್ತಿರೋದೆ. ನೀವು ಅವ್ರದ್ದು ಯಾವುದೇ ಇಂಟರ್ವ್ಯೂ ನೋಡಿ, ಅದೊಂದು ಸ್ವಾಗ್ ಇದೆ, ಅದೊಂದು ಅವ್ರು ಮಾತಾಡೋದ್ರಲ್ಲಿ ಒಂದು ಅದು ಒಂದು ಗತ್ತು ಅಂತಾರಲ್ಲ, ಅದೊಂದು ಹೀರೋ ಮೆಟೀರಿಯಲ್, ಅದು ಸೂಪರ್ ಸ್ಟಾರ್ ಮೆಟೀರಿಯಲ್, ಅದು ಎದ್ದು ಕಾಣ್ತಾ ಇರುತ್ತೆ. ಅವ್ರು ನೋಡಿದಾಗಲೇ ಅದೇನೋ ಒಂಥರ ಅಡ್ಮಿರೇಷನ್ ಸರ್ ಅದು. ಕರೆಕ್ಟ್.
And in person also I've interacted with him a lot of times. In fact, ನಾನು ಬರೆದಿರೋ ಕೆಲವೊಂದು ಸಿನಾಪ್ಸಿಸ್ ಆಗಲಿ ನಾನು ಅವ್ರಿಗೆ ಕಳಿಸ್ತಾ ಇರ್ತೀನಿ ಸರ್, ಅದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಅನ್ನೋ ಥರದಲ್ಲೆಲ್ಲ ಕೇಳಿದಾಗ ಎಷ್ಟು ಸತಿ ಕಾಲ್ ಮಾಡಿ ಕೂಡ ಆನ್ಸರ್ ಮಾಡಿರೋದು ಇದೆ ಅವರು. ಓ ದಿಸ್ ಇಸ್ ಡಿಡ್ ಯು ರೈಟ್ ದಿಸ್ ಪೀಸ್ ಆಫ್ ಆರ್ಟಿಕಲ್, ಓ ಇಟ್ಸ್ ಇಟ್ಸ್ ನೈಸ್, ಇಟ್ಸ್ ಇಟ್ಸ್ ಯು ಡನ್ ಅ ಗುಡ್ ಜಾಬ್, ಪೋಯಿಟ್ರಿ ನೀನೇ ಬರೆದಿದ, ಈ ಥರ ಎಲ್ಲ ಕೇಳಿರೋದೆಲ್ಲ ಇದೆ. ಐ ಥಿಂಕ್ ಈಸ್ ಒನ್ ಆಫ್ ದ ಹೌ ಡು ಐ ಪುಟ್ ಇಟ್, ಬಟ್ ಔಟ್ಲುಕ್ಕಲ್ಲಿ ತುಂಬಾ ರಗ್ಗಡ್ ಅಂತ ಅನ್ಸಿದ್ರು, ಮನ್ಸು ತುಂಬಾ ಮೃದು ಅಂತ ಆತರ ವ್ಯಕ್ತಿ ಸರ್.